ನಮಸ್ಕಾರ ವೀಕ್ಷಕರೇ ಆಧ್ಯಾತ್ಮಿಕ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಬಯಸ್ತಾರೆ ಆದರೆ ಕೆಲವರು ಮಾತ್ರ ತಮ್ಮ ಜೀವನವನ್ನೇ ಆಧ್ಯಾತ್ಮಿಕತೆಗೆ ಮುಡಿ ಮುಡಿಪಾಗಿಡ್ತಾರೆ ಆ ರೀತಿ ಪೂರ್ತಿ ತಮ್ಮ ಜೀವನವನ್ನೇ ಆಧ್ಯಾತ್ಮಿಕತೆಯಲ್ಲಿ ನಡೆಸ್ತಾ ಇರುವಂತಹ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬ್ರಹ್ಮಕುಮಾರಿ ಶೋಭಾ ಕನ್ನರು ಅವರು ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಈ ಆಧ್ಯಾತ್ಮಿಕ ಜೀವನದ ಏಳು ಬೀಳುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಆಕೋರ್ನ ಸ್ವಾಗತ ಮಾಡೋಣ ಆಕೋರೆ ಆಧ್ಯಾತ್ಮಿಕ ಪಯಣ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅಕೋರೇ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಸುಮಾರು ಇಪ್ಪತ್ಮೂರು ವರ್ಷಗಳಿಂದ ನಡೀತಾ ಇದ್ದೀರಿ ಈ ಆಧ್ಯಾತ್ಮಿಕತೆ ಈ ದಾರಿಗೆ ನೀವು ಹೇಗೆ ಬಂದ್ರಿ ಅಂದ್ರೆ ಮೊದಲು ನಮಗೆ ಚಿಕ್ಕೋರ್ ಸುಮಾರು ಆರನೇ ಕ್ಲಾಸ್ ತರಗತಿಲಿರ್ಬೇಕಾದ್ರೇನೆ ಈ ಒಂದು ವಿಶ್ವನಾಟಕ ರಿಪೀಟ್ ಆಗ್ತಿದೆ ಕೆಲವು ಸನ್ನಿವೇಶಗಳು ನಡೀತಿರ್ಬೇಕಾದ್ರೆ ನನ್ಗೆ ಅನ್ನಿಸ್ತಿತ್ತು ಮುಂಚೆನೂ ಈ ತರ ನಾವು ನಾಟಕ ಮಾಡಿದ್ವಿ ಈ ಥರ ಸನ್ನಿವೇಶಗಳು ನಡೆದಿದೆ ಇದು ಪುನರಾವರ್ತನೆ ಆಗ್ತಿದೆ ರಿಪೀಟೇಷನ್ ಆಗ್ತಿದೆ ಅನ್ನೋವಂಥ ಪ್ರೇರಣೆ ಬರ್ತಾ ಇತ್ತು ಆದರೆ ನಮ್ಮ ಚಿಕ್ಕಮ್ಮನವರು ಲಕ್ಷ್ಮೀಕಾಂತ ಅವ್ರ ಮೂಲಕ ನಾವು ಈ ಒಂದು ಆಧ್ಯಾತ್ಮಿಕತೆಯ ಪಥದಲ್ಲಿ ಬರಲಿಕ್ಕೆ ಪ್ರೇರಣೆ ಇತ್ತು ಜೊತೆ ಜೊತೆಯಲ್ಲಿ ನಮ್ಮ ತಾಯಿಯವರು ಸಹ ಇದಕ್ಕೆ ಪ್ರೇರಣೆ ಕೊಡ್ತಾ ನಾವು ಈ ಒಂದು ಆಧ್ಯಾತ್ಮಿಕತೆಯ ಪಥದಲ್ಲಿ ಕಾಲಿಟ್ಟಿವಿ ಅಂದರೆ ಚಿಕ್ಕಮ್ಮರು ಈ ಬ್ರಹ್ಮಕುಮಾರಿ ಸಂಸ್ಥೆ ಜೊತೆಗೆ ಅವ್ರು ಹೋಗ್ತಾ ಇದ್ರು ಅವ್ರು ಹೋಗ್ತಾ ಇದ್ರು ಆಮೇಲೆ ನಮಗೆ ಸೆಕೆಂಡ್ ಪಿಯು ರಜೆಗಳಲ್ಲಿ ನಮ್ಮ ತಾಯಿಯವರು ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದಾಗ ಅವ್ರ ಮೂಲಕ ನಮಗೆ ಇದು ಪ್ರೇರಣೆ ಆಯಿತು ನಾವು ಹೋಗಬೇಕು ಸೇರ್ಕೊಳ್ಬೇಕು ಇದನ್ನು ಕಲಿಬೇಕು ತುಂಬ ಒಳ್ಳೆ ಸಂಸ್ಥೆ ಇದು ಅಂತ ಪ್ರೇರಣೆ ಬಂದು ನಾವು ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಅಲ್ಲಿ ತಿಳ್ಕೊಳಕ್ಕೆ ಶುರು ಮಾಡಿದ್ವಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ತಗೊಂಡಿ ನಾವು ಅಂತ ನೀವು ಈ ಆಧ್ಯಾತ್ಮಿಕ ಜ್ಞಾನ ಏನು ತಗೊಂಡ್ರಿ ಅವಾಗ ನಿಮಗೇನು ಅನ್ನಿಸ್ತು ಈ ಆಧ್ಯಾತ್ಮಿಕ ಜೀವನದ ಬಗ್ಗೆ ಈ ಜೀವನ ನೀವು ತಗೊಂಡಾಗ ಅಂದ್ರೆ ಈ ಆಧ್ಯಾತ್ಮಿಕತೆಯ ಈ ಜ್ಞಾನವನ್ನು ನೀವು ತಗೊಂಡ್ರಲ್ಲ ಅವಾಗ ನಿಮಗೇನು ಅನ್ನಿಸ್ತು ನನಗೆ ತುಂಬಾ ಸಂತೋಷ ಆಯಿತು ಯಾವಾಗ ಎಂಟ್ರೆನ್ಸಲ್ಲಿ ಸೇವಾ ಕೇಂದ್ರದ ಎಂಟ್ರೆನ್ಸ್ ನನಗೆ ವಿಶೇಷವಾದಂತಹ ಒಂದು ಆತ್ಮೀಯತೆ ಭಗವಂತನ ಒಂದು ಶಕ್ತಿಯ ಒಂದು ಅನುಭವ ಆಯಿತು ಇಲ್ಲಿ ದಾದಾ ಲೇಖರಾಜ್ ಬ್ರಹ್ಮ ಬಾಬಾರವರ ಒಂದು ಚಿತ್ರವನ್ನು ಹಾಕಲಾಗಿತ್ತು ಸೇವಾ ಕೇಂದ್ರದಲ್ಲಿ ಎಂಟ್ರೆನ್ಸಲ್ಲೇ ಅವರ ಒಂದು ಚಿತ್ರ ಭಾವಚಿತ್ರ ನೋಡ್ತಿದ್ದಂಗೆ ಒಂಥರ ಪವಿತ್ರವಾದಂಥ ವೈಬ್ರೇಷನ್ಸ್ ನನಗೆ ಅನುಭವ ಆಯಿತು ನನ್ನಿಂದ ಯಾವುದೋ ಒಂದು ಕೆಟ್ಟದು ಹೊರಟೋಯ್ತು ಕೆಟ್ಟ ನೆಗೆಟಿವಿಟಿ ನನ್ನಿಂದ ಹೊರಟೋಯಿತು ಅನ್ನೋ ಅನುಭವ ಫಸ್ಟ್ ಸೇವಾ ಕೇಂದ್ರದಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅದು ಅನುಭವ ಆಯಿತು ಆದರೆ ನನಗೆ ತುಂಬಾ ಪ್ರಶ್ನೆಗಳಿತ್ತು ನನ್ನ ಜೀವನದಲ್ಲಿ ಭಗವಂತ ಯಾರು ನಾನು ಯಾರು ನನ್ನ ಜೀವನ ಸಾರ್ಥಕ ಹೆಂಗೆ ಮಾಡ್ಕೋಬೇಕು ಹುಟ್ಟು ಸಾವು ಇದೇ ಚಕ್ರದಲ್ಲಿ ಸುತ್ತಾಡ್ಕೊಂಡು ಇರೋವಂಥದ್ದೇನಾ ಪ್ರಾಣಿಗಳ ಥರನೇ ಜೀವನ ಮಾಡಿಕೊಂಡು ಪ್ರಾಣಿಗಳ ಥರ ಅಂದರೆ ಒಂದಿನ ಹುಟ್ಟಾನೆ ಮಕ್ಕಳು ಮರಿ ಅವ ಸಂಸಾರ ನೋಡ್ಕೊಳ್ತವೆ ಸಾಯ್ತಾರೆ ಅರೆ ಜೀವನದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಮತ್ತು ಮದರ್ ತೆರೆಸ್ ಅವ್ರದ್ದು ಭಾಳ ನನಗೆ ಪ್ರೇರಣೆ ಆಗ್ತಿತ್ತು ಅವರಂತೆ ನಾನು ಸೇವೆ ಮಾಡಬೇಕು ಸಮಾಜದಲ್ಲಿ ನಾವು ಮಾಡಲಿಕ್ಕಾಗಲ್ವ ಹೆಣ್ಮಕ್ಳಾಗಿ ಹುಟ್ಟಿದ್ದೇ ಒಂದು ದೊಡ್ಡ ತಪ್ಪ ಅನ್ನುವಂತಹ ಒಂದು ಕೀಳು ಭಾವನೆ ಆಗ್ತಿತ್ತು ಅಣ್ಣಂದರು ಗಂಡು ಮಕ್ಕಳೇ ಈ ಒಂದು ಸಾಧನೆ ಇದರಲ್ಲಿ ಇದು ಮಾಡ್ತಾರೆ ಹೆಣ್ಮಕ್ಳು ಅಂತಂದರೆ ಮನೆಯಲ್ಲೇ ಇರೋದೇನ ಮನೆ ಮಕ್ಕಳು ನೋಡಿಕೊಂಡು ಮನೆಯಲ್ಲೇ ಇರೋದಕ್ಕೇನೆ ಸೀಮಿತನ ಆ ಥರ ಇರಬಾರ್ದು ನನ್ನ ಜೀವನ ಮಾಡಿದ್ರೆ ನಾನು ಮದರ್ ತೆರೆಸ ಅಂತೆ ಒಳ್ಳೆ ಸೇವೆ ಮಾಡಬೇಕು ಸಮಾಜಕ್ಕೆ ಅನ್ನೋದು ತುಂಬಾ ಆಳವಾಗಿ ಬೆಳೆದಿತ್ತು ಆದರೆ ಈ ಸಂಸ್ಥೆಗೆ ಬಂದಾಗ ನನಗೆ ಇನ್ನೂ ದೃಢವಾಗಿ ಹೋಯ್ತು ನಾನು ಇದರಲ್ಲಿ ನಡೀಲೇಬೇಕು ಅಂತ ದೃಢವತ್ತೆ ಅನ್ನೋದು ಬೆಳೀತಾ ಹೋಯ್ತು ಪ್ರೇಕ್ಷಕರೇ ನಿಮಗೆ ಒಂದು ವಿಷಯನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಏನಿದೆ ಇದರ ಮೂಲಕ ಫೌಂಡಿಂಗ್ ಫಾದರ್ ನೀವು ಇಲ್ಲಿ ನೋಡ್ತಾ ಇದೀರಿ ಇದೇ ಪ್ರಜಾಪಿತ ಬ್ರಹ್ಮ ಇವರ ಲೌಕಿಕ ಹೆಸರು ದಾದಾ ಲೇಖರಾಜ್ ಇವರು ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ನೈನ್ಟೀನ್ ತರ್ಟಿ ಸೆವೆನ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಿಂಧ್ ಹೈದರಾಬಾದ್ ನಲ್ಲಿ ಆಗಿನ ಈಗಿನ ಪಾಕಿಸ್ತಾನದಲ್ಲಿ ಅವಾಗ ಇನ್ನು ಪಾರ್ಟಿಷನ್ ಆಗಿರಲಿಲ್ಲ ಹಿಂದಿನ ಭಾರತ ಮತ್ತು ಪಾಕಿ ಪಾಕಿಸ್ತಾನ ಅವಾಗ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರುರೆ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕಮ್ಮ ಮತ್ತು ನಿಮ್ಮ ತಾಯಿ ಈ ಜ್ಞಾನದಲ್ಲಿ ನಡೀತಾ ಇದ್ರು ನೀವು ಸಹ ಇದೇ ಜ್ಞಾನದಲ್ಲಿ ನಡೆದ್ರಿ ಅವಾಗ ಮನೆಯ ಬೇರೆ ವ್ಯಕ್ತಿಗಳಿಂದ ಇಲ್ಲ ನಿಮ್ಮ ಸಹಪಾಠಿಗಳು ಇಲ್ಲ ನಿಮ್ಮ ಕೊಲೀಗ್ಸಿಂದ ಅವರಿಂದ ನಿಮಗೆ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ಪ್ರಾರಂಭದಲ್ಲಿ ನಮ್ಮ ತಾಯಿ ತಂದೆ ನಮ್ಮ ತಾಯಿನೇ ನಮಗೆ ತುಂಬ ಪ್ರೇರಣೆ ಕೊಟ್ಟರು ರಜೆಗಳಿತ್ತು ಸೆಕೆಂಡ್ ಪಿ ಯು ಸಿ ರಜೆಗಳಾಗಿರೋದ್ರಿಂದ ಆವಾಗ ನಾವು ಫ್ರೀ ಆಗಿದ್ವಿ ಸ್ವಲ್ಪ ಅದಕ್ಕೋಸ್ಕರ ಇದನ್ನು ತಿಳ್ಕೊಬೇಕು ಅಂತ ಆದರೆ ಫಸ್ಟು ನಮ್ಮ ತಾಯಿಯವರೇನೆ ಹೋಗಿದ್ದು ಇದು ಜ್ಞಾನಕ್ಕೆ ಆಮೇಲೆ ನಂತರ ನಾನು ಹೋಗಿದ್ದು ತ್ರೀ ಡೇಸ್ ಆದಮೇಲೆ ಹೋಗಿದ್ದು ಅದನ್ನು ತಿಳ್ಕೊಂಡ ನಂತರ ಇದರಲ್ಲಿ ಇದರಲ್ಲಿ ಇನ್ನೂ ಆಳವಾಗಿ ಬೆಳೀತಾ ಹೋಯಿತು ಆದರೆ ಮನೇಲಿ ಕ್ಲಾಸ್ ಕೇಳ್ಕೊಂಡು ಬರಲಿಕ್ಕೇನೂ ಸಹ ನಮಗೆ ಕಂಡೀಷನ್ ಆಗ್ಲಿಲ್ಲ ಒಳ್ಳೆಯದಲ್ವಾ ಇದನ್ನು ತಿಳ್ಕೊಳ್ಳೋದ್ರಿಂದ ಎಲ್ಲರ ಜೊತೆ ಹೊಂದಿಕೊಂಡು ನಡೆಯುವಂಥ ಗುಣ ಬರುತ್ತೆ ಮತ್ತು ಎಲ್ಲರ ಜೊತೆ ಅಡ್ಜಸ್ಟಿಂಗ್ ನೇಚರ್ ಬರುತ್ತೆ ಶಾಂತವಾದ ವ್ಯವಹಾರವನ್ನು ಕಲಿತಾರೆ ನಮ್ಮ ಮಕ್ಕಳು ಅನ್ನುವಂತಹ ಒಂದು ದೃಢತೆ ನಮ್ಮ ತಂದೆಯಲ್ಲಿ ಬಂದಿತ್ತು ಅದಕ್ಕೋಸ್ಕರ ಎಲ್ಲರ ಜೊತೆ ಹೊಂದಿಕೊಂಡು ನಡೀತಾರೆ ಇಲ್ಲಿ ಹೋದ್ರೆ ಅನ್ನೋ ಒಂದು ಭಾವನೆ ಅಂತೂ ಇತ್ತು ಅದಕ್ಕೆ ಕಳಿಸ್ಕೊಡ್ತಾ ಇದ್ರು ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಇತ್ತು ಹಾಗಿದ್ರೆ ನಿಮ್ಮ ಜ್ಞಾನದ ಶುರುವಿನ ದಿನಗಳಲ್ಲಿ ನಿಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಏನೇನು ಪರಿವರ್ತನೆ ಆಯ್ತು ಅಂದ್ರೆ ಇಲ್ಲಿ ಏನು ಸ್ವಯಂ ಪರಿವರ್ತನೆಯಿಂದ ನಾವು ವಿಶ್ವ ಪರಿವರ್ತನೆ ಮಾಡಬೇಕು ಅನ್ನೋ ಸ್ಲೋಗನ್ ಏನು ಭಗವಂತ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾನು ಚೆನ್ನಾಗಿ ಚೇಂಜ್ ಆದರೆ ನನ್ನನ್ನು ನೋಡಿ ನಾಲ್ಕು ಜನ ಚೇಂಜ್ ಆಗ್ತಾರೆ ಅನ್ನೋದು ತುಂಬಾ ನನಗೆ ಆಳ್ವಾಗಿ ಬೇರೂರ್ತು ಮತ್ತು ಇದು ಸಮಾಜ ಸೇವೆ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು ಮುಂಚೆಯಿಂದ ಆದರೆ ಯಾವ ರೀತಿ ಯಾವ ಕಡೆ ಹೋದರೆ ನಾನು ಮಾಡಲಿಕ್ಕೆ ಸಾಧ್ಯ ನಮ್ಮ ತಾಯ ನಮ್ಮ ತಂದೆಯವರು ತುಂಬ ಕಂಡೀಷನ್ ಮಾಡ್ತಾಯಿದ್ರು ಹೆಣ್ಮಗಳು ಮನೇಲೇ ಇರಬೇಕು ಎಲ್ಲೂ ಹೋಗಬಾರ್ದು ಎಲ್ಲೂ ಸುತ್ತಬಾರ್ದು ನಮ್ಮದು ನಮ್ಮ ಒಂದು ಸ್ಟೂಡೆಂಟ್ ಲೈಫ್ ಇಷ್ಟೇ ಇತ್ತು ಮನೆ ಸ್ಕೂಲು ಇಲ್ಲ ಸ್ಕೂಲು ಕಾಲೇಜು ಅಷ್ಟೇ ನಾನು ಯಾರ ಜೊತೆನೂ ಜಾಸ್ತಿ ಬೆರೀತಾ ಇರಲಿಲ್ಲ ನನ್ನ ಫ್ರೆಂಡ್ಸೂ ಕಡಿಮೆನೇ ಇದ್ದರು ಆದರೆ ಮಾಡಿಕೊಂಡ್ರೂ ಒಳ್ಳೆಯವ್ರ ಸಂಘ ಅದಲ್ಲೇ ಇರ್ತಾ ಇದ್ದೆ ನಾನು ಅಂತಿಂಥವರು ವೇಸ್ಟಾಗಿ ಸುತ್ತೋದು ಅವ್ರವ್ರ ಸಂಘದಲ್ಲಿ ಹೋಗೋದು ಅಂಥವ್ರ ಜೊತೆ ಸೇರ್ತಾನೂ ಇರಲಿಲ್ಲ ಮಾತಾಡ್ತಾನೂ ಇರಲಿಲ್ಲ ನಾನು ನನಗೆ ಇದ್ರೂ ಒಳ್ಳೆಯವ್ರು ಇರ್ ಒಳ್ಳೆಯವ್ರ ಸಂಘ ಇರಬೇಕು ಇಬ್ರೇರಿದ್ರು ಅಂಥವ್ರ ಸವಾಸನೇ ನಾನು ಮಾಡ್ತಿದ್ದೆ ಮತ್ತೆ ಯಾರ ಜೊತೆ ಹೋಗ್ತಿಲ್ಲ ಮತ್ತೆ ಮನೆಗೆ ಬಂದ್ಬಿಡ್ತಿದ್ವಿ ಆ ತರ ನಮ್ ಜೀವನ ಇತ್ತು ಸಮಾಜ ಸೇವೆಯ ಬೀಜ ನಿಮ್ಮ ಮನಸಲ್ಲಿ ಏನಿತ್ತು ಅದಕ್ಕೆ ಅದಕ್ಕೆ ಸಿಕ್ತ ಹೌದು ಈ ಒಂದು ಆಧ್ಯಾತ್ಮಿಕತೆ ಪಥದಲ್ಲಿ ಇಲ್ಲಿ ಬಂದಾಗ ಇದ್ರ ಮೂಲಕ ನಾನು ಸೇವೆ ಮಾಡ್ಬೋದು ಭಗವಂತನ ಒಂದು ಸೇವೆಯನ್ನು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಸಮಾಜ ಸೇವೆ ಮಾಡಲಿಕ್ಕೆ ಇದೊಂದು ನನಗೆ ಆಗತ್ತೆ ಅನ್ನೋದು ದೃಢವಾಗ್ತಾ ಹೋಯಿತು ನಿಮಗೆ ಮೊದಲು ಈ ಜ್ಞಾನವನ್ನು ಕೊಟ್ಟು ಕೊಟ್ಟವರು ಯಾರು ಅಂದರೆ ಚಿಕ್ಕಬಳ್ಳಾಪುರ ಸೇವಾ ಕೇಂದ್ರದಲ್ಲಿ ಅಲ್ಲಿ ರತ್ನಾಕ್ ಅವ್ರ ಅಂತ ಇರ್ತಿದ್ರು ಮಾತಾಜಿ ಮಾತಾಜಿಯವರು ನನಗೆ ಕೋರ್ಸ್ ಕೊಟ್ಟಿದ್ದು ಫಸ್ಟ್ ಅವರು ಕೋರ್ಸ್ ಕೊಡಬೇಕಾದ್ರೆ ನನ್ನ ಹಣೆ ಮಧ್ಯದಲ್ಲೇ ನೋಡಿ ಕೊಡ್ತಾಯಿದ್ರು ಅರೆ ನನಗೆ ಪ್ರಶ್ನೆ ಬರ್ತಿತ್ತು ಇವ್ರು ಯಾಕೆ ಹಣೆ ಮಧ್ಯದಲ್ಲಿ ನೋಡ್ತಾರೆ ಅಂತ ಆಮೇಲೆ ಗೊತ್ತಾಗ್ತಾ ಹೋಯಿತು ಇವರು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಅವರು ನನಗೆ ಭಗವಂತ ಜ್ಞಾನ ಹೇಳ್ತಿದ್ದಾರೆ ಅಂತ ಹೇಳಿ ನಮ್ಮ ಪ್ರೇಕ್ಷಕರಿಗೆ ಹಣೆಯ ಮಧ್ಯೆ ಅಂತ ಹೇಳಿದ್ರಲ್ಲ ಅದರ ಏನು ಪ್ರೇಕ್ಷಕರಿಗೆ ತಿಳಿಸ್ತೀರಾ ಅಂದರೆ ಇಲ್ಲಿ ಮೊದಲನೇ ಪಾಠ ಭಗವಂತ ನಮಗೆ ಹೇಳ್ಕೊಡೋದೇನೆಂದ್ರೆ ನಾನು ಈ ಶರೀರ ಅಲ್ಲ ನಾನೊಂದು ಅವಿನಾಶಿ ಅಜರ ಅಮರ ಆಗಿರುವಂತಹ ಜ್ಯೋತಿರ್ಬಿಂದು ಆಗಿದ್ದೇನೆ ಅಂದರೆ ಈ ಒಂದು ಶರೀರವನ್ನು ನಡೆಸುವಂತಹ ಚಾಲಕ ನಾನಿಲ್ಲಿ ಕೂತ್ಕೊಂಡಿದ್ದೇನೆ ಇಲ್ಲಿ ಕೂತ್ಕೊಂಡು ಈ ಒಂದು ಶರೀರದ ಎಲ್ಲ ಕರ್ಮ ಇಂದ್ರಗಳನ್ನು ನಡೆಸುವಂತಹ ಡ್ರೈವರ್ ನಾನಿಲ್ಲಿ ಇದ್ದೀನಿ ಅಂದರೆ ಯಾವಾಗ ಆ ಒಂದು ಆತ್ಮಿಕ ಸ್ಮೃತಿ ಅಂದರೆ ಸೋಲ್ ಕಾನ್ಷಿಯಸ್ನೆಸ್ ಇಂದ ನಾವು ಏನೆಲ್ಲ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ ಆಗ ನಾನು ಈ ಒಂದು ಕರ್ಮ ಇಂದ್ರಗಳಿಗೇನು ಸಹ ರಾಜಾಗಿ ಅದನ್ನು ಕಂಟ್ರೋಲ್ ಮಾಡಿ ರೂಲಿಂಗ್ ಪವರ್ ಮಾಡಿಕೊಂಡು ನನ್ನ ಜೀವನ ಪಥನ ನನ್ನ ಗುರಿಯನ್ನು ನಾನು ತಲುಪಬಹುದು ಗೀತೆಯಲ್ಲೂ ಸಹ ನಾನು ಈ ಈ ವಾಕ್ಯನ ಓದಿದ್ದೀನಿ ನಾವು ಈ ಶರೀರ ಅಲ್ಲ ಅವಿನಾಶಿ ಆತ್ಮರು ಆತ್ಮ ಅಜರ ಅಮರ ಈ ಶಬ್ದಗಳೆಲ್ಲ ನಾನು ಸಹ ಗೀತೆಯಲ್ಲಿ ಓದಿದ್ದೀನಿ ನೀವು ಈ ಜ್ಞಾನಕ್ಕೆ ಬಂದಾದ ಮೇಲೆ ನೀವು ಯಾವ ಸೇವಾ ಕೇಂದ್ರದಲ್ಲಿ ಜ್ಞಾನ ತಗೊಂಡ್ರಿ ಅಲ್ಲಿ ಆ ಪರಿವಾರದ ಪಾಲನೆ ನಿಮಗೆ ಹೇಗೆ ಸಿಕ್ತು ನಿಮ್ಮ ಆ ಜ್ಞಾನ ಕೊಟ್ಟಂತ ಅಕ್ಕ ಯಾರಿದ್ರು ನಿಮಿತ್ತ ಅವ್ರ ಪಾಲನೆ ಹೇಗಿತ್ತು ನಿಮಗೆ ಅಕ್ಕವರು ತುಂಬಾ ನಮಗೆ ಪ್ರೇರಣೆ ಕೊಡ್ತಿದ್ರು ಆಧ್ಯಾತ್ಮಿಕತೆ ಒಂದು ಮುರಳಿ ನಾವು ಜ್ಞಾನ ಮುರಳಿಯನ್ನು ದಿನ ಅಧ್ಯಯನ ಮಾಡ್ತೀವಿ ಭಗವಂತನ ಒಂದು ಮುರಳಿಯನ್ನು ಆ ಮುರಳಿಯನ್ನು ನಾವು ರೆಗ್ಯುಲರ್ ಆಗಿ ಪಾಠ ಕೇಳ್ತಾ ಇದ್ವಿ ಜೊತೆ ಜೊತೆಯಲ್ಲಿ ನಮಗೆ ಪ್ರೀತಿಯ ಪಾಲನೆಯನ್ನು ಅಕ್ಕೋರು ಕೊಡ್ತಾಯಿದ್ರು ಮತ್ತು ಅವ್ರು ನೋಡ್ತಿದ್ರೆ ನಮ್ಗೆ ಅನ್ನಿಸ್ತಿತ್ತು ನಾವು ಸಹ ಈ ಇರಬೇಕು ನಾವು ಸಹ ಇಂತಹ ಒಂದು ಸೇವೆಯನ್ನು ಮಾಡಬೇಕು ಅಂತ ಅವ್ರು ನೋಡಿ ನಮಗೆ ಪ್ರೇರಣೆ ಬರ್ತಾ ಇತ್ತು ನೀವು ಸಂಪೂರ್ಣ ಜೀವನವನ್ನು ಈ ಆಧ್ಯಾತ್ಮಿಕತೆಗೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಮರ್ಪಣೆ ಮಾಡಿದ್ರಿ ಇದನ್ನು ಮಾಡುವಂತ ಉದ್ದೇಶ ಅಥವಾ ಸ್ಫೂರ್ತಿ ಏನು ಅಂದರೆ ಭಗವಂತನ ಜ್ಞಾನ ಮುರುಳಿಯನ್ನು ನಾವು ಪ್ರತಿದಿನ ಏನು ಕೇಳ್ತಾ ಇದ್ವಿ ಅದರಲ್ಲಿ ಸ್ವಯಂ ಭಗವಂತನೇ ನನಗೆ ಹೇಳ್ತಿದ್ದಾರೆ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಜೊತೆಯಲ್ಲಿ ಈ ಒಂದು ಈ ಒಂದು ಸಮಾಜ ಸೇವೆ ಮಾಡೋದು ಒಂದು ಕನಸೇನಿತ್ತು ಅದು ಸಹ ನನಸಾಗುತ್ತೆ ಜೊತೆಯಲ್ಲಿ ಭಗವಂತನೇ ನಮಗೆ ಆಫರ್ ಕೊಡ್ತಾ ಇದ್ದಾರೆ ಈ ಒಂದು ಭಗ ಸಮಾಜ ಒಳ್ಳೆ ನೂತನ ಸಮಾಜವನ್ನು ವ್ಯಾಲ್ಯೂ ಬೇಸ್ಡ್ ಸೊಸೈಟಿ ಅಂತ ನಾವೇನು ಹೇಳ್ತೀವಿ ಎಲ್ಲರೂ ಸಹ ಕನಸು ಕಾಣ್ತಿದ್ದಾರೆ ರಾಮರಾಜ್ಯ ಬೇಕು ಸುಖ ಶಾಂತಿ ಸಂಪನ್ನವಾದ ಸಮೃದ್ಧಿಯಾದಂತಹ ಒಂದು ದೇಶ ಅಲ್ಲ ವಿಶ್ವನೇ ಸಮಾಜವನ್ನೇ ನಿರ್ಮಾಣ ಮಾಡಬೇಕು ಅನ್ನೋದು ಏನಿದೆ ಅದು ಈ ಒಂದು ಭಗವಂತನ ಕಾರ್ಯದಲ್ಲಿ ನಾನು ತೊಡಗೋದ್ರಿಂದ ಇದು ಸಾಧ್ಯ ಇದರಲ್ಲಿ ಈ ಒಂದು ಸೇವೆಯಲ್ಲಿ ನಾನು ನನ್ನ ಪುಣ್ಯವನ್ನ ಜಮಾ ಮಾಡಿಕೊಂಡು ಭಗವಂತನ ಒಂದು ಪಥದಲ್ಲಿ ನಾನು ನಡೆಯೋದ್ರಿಂದ ಸ್ವಯಂ ಕಲ್ಯಾಣನು ಇದೆ ವಿಶ್ವ ಕಲ್ಯಾಣ ಇದೆ ಇದರಲ್ಲಿ ಎರಡು ಬೆನಿಫಿಟ್ಸ್ ಇದೆ ಅನ್ನೋದು ನನಗೆ ಜಾಗೃತವಾಯಿತು ಅದಕ್ಕೋಸ್ಕರ ಈ ಇದು ನಾನು ಆರಿಸ್ಕೊಂಡೆ ನೀವು ಈ ಆಧ್ಯಾತ್ಮಿಕ ಜೀವನಕ್ಕೆ ಎಲ್ಲಿ ಮತ್ತೆ ಯಾವಾಗ ಧುಮಿದ್ರಿ ಅಂದ್ರೆ ನಾವು ಫಸ್ಟ್ ಚಿಕ್ಕಬಳ್ಳಾಪುರದಲ್ಲೇನೆ ಇರ್ತಾ ಇದ್ವಿ ಆದ್ರೆ ದಿನ ಕಾಲ ನಂತರ ನಮ್ಮ ತಂದೆಯವ್ರಿಗೆ ಸಮರ್ಪಣೆ ಆಗಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ ಸಮಾಜದ ಸಮಾಜ ಏನನ್ನತ್ತೋ ನಮ್ಮ ಮನೆ ಮಂದಿ ಏನಂತಾರೆ ಅನ್ನೋದು ಭಯ ಇತ್ತು ಅವರಿಗೆ ಆದ್ರೂ ಸಹ ನಾನು ಭಾಳನೇ ಈ ಒಂದು ನನ್ನ ದೃಢವಾದಂತಹ ಒಂದು ಆಸೆ ಏನಿದೆ ಅದನ್ನು ಮನೆಯವ್ರ ಮುಂದೆ ಎಲ್ಲರ ಮುಂದೆನೂ ಇಟ್ಟಿದ್ದೆ ಆದರೆ ಅದಕ್ಕೆ ಅವರು ಅಪೋಸೇ ಮಾಡ್ತಾಯಿದ್ರು ಆದರೆ ಮನೆಗೆ ಬಂದು ಹೋಗ್ರಿ ಆದರೆ ನೀವು ಸಮರ್ಪಣೆ ಆಗೋದು ಇಷ್ಟ ಇಲ್ಲ ಅಂತಾನೆ ಅವರು ಹೇಳ್ತಾ ಇದ್ರು ಸಂಪೂರ್ಣ ಜೀವನ ಸಂಪೂರ್ಣ ಜೀವನ ಅಂದರೆ ಮನೆ ಮಂದಿ ಹೆಂಗಿರ್ತಾರೆ ಹಂಗೇನೆ ಫ್ಯಾಮಿಲಿನಲ್ಲಿರ್ಬೇಕು ನೀವು ಮದುವೆ ಮಾಡಿಕೊಂಡು ಆಮೇಲೆ ಎಲ್ಲ ಹೋಗೋದು ಬರೋದು ಮಾಡ್ರಿ ಇಲ್ಲ ನೀವು ಸಮರ್ಪಣೆ ಆಗಬೇಡಿ ಅಂತಾನೆ ಇದು ಇದ್ರು ಸಮಾಜಕ್ಕೆ ಹೆದ್ರಿ ಬಂದು ಯಾಕೆ ಅಂತಂದ್ರೆ ನಮ್ಮ ಪರಿವಾರದಲ್ಲಿ ನಾನೇ ದೊಡ್ಡ ಮಗಳು ಇನ್ನೊಬ್ರು ಹೆಣ್ಮಗಳು ಇಬ್ಬರೇ ನಾ ಮಕ್ಕಳು ಇನ್ಯಾರೂ ನೋಡ್ಕೊಳ್ಳೋರು ಇರಲಿಲ್ಲ ಅದಕ್ಕೋಸ್ಕರ ಅವ್ರಿಗೇನು ಅನ್ನಿಸ್ತಿತ್ತು ಮನೆ ಮಗಳಾಗಿ ನಮ್ಮ ಜೊತೆಯೇ ಇರಬೇಕು ಆದರೆ ಮದುವೆ ಮಾಡ್ಕೊಂಡಿರಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ರು ಅದಕ್ಕೋಸ್ಕರ ನನಗಿಷ್ಟ ಆಗ್ತಾ ಇರಲಿಲ್ಲ ಭಗವಂತ ಇಲ್ಲಿ ನಮಗೆ ಪವಿತ್ರವಾದ ಜೀವನವನ್ನು ನಡೆಸಿದ್ರೇ ಪವಿತ್ರ ಪ್ರಪಂಚಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಪವಿತ್ರತೆಯೇ ಸುಖ ಶಾಂತಿಯ ಜನನೇ ಅಂತ ಭಗವಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಪಥದಲ್ಲಿ ಏನೇ ಆದ್ರೂ ಇದರಲ್ಲೇ ನಾನು ದೃಢವಾಗಿ ನಿಲ್ಲಬೇಕು ಅನ್ನೋ ಅಂಥದ್ದು ದೃಢವಾಗಿಬಿಡ್ತು ಆಮೇಲೆ ನಾನು ಹೊಸಪೇಟೆ ಹೊಸಪೇಟೆ ಸೇವಾ ಕೇಂದ್ರ ಆ ಕಡೆ ಒಂದೆರಡು ವರ್ಷಗಳ ಕಾಲ ಅಲ್ಲೇ ನಾವಿದ್ದು ಟ್ರೈನಿಂಗ್ ತೊಗೊಂಡ್ವಿ ಅಲ್ಲಿ ಇದ್ದರು ಇದ್ರು ಅಂದ್ರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಲ್ಲಿ ಅಲ್ಲಿ ಹೋಗಿ ಒಂದೆರಡು ವರ್ಷಗಳ ಕಾಲ ಅವ್ರ ಹತ್ರನೇ ನಾವು ಪಾಲನೆಯನ್ನು ತಗೊಂಡ್ವಿ ಹಾಕೋರು ತುಂಬಾ ನಮಗೆ ಸಹಯೋಗ ಕೊಟ್ಟರು ಗುಪ್ತವಾಗಿ ಸಹಯೋಗನೂ ಕೊಟ್ಟರು ನಮಗೆ ಒಂದು ಶಕ್ತಿಯನ್ನು ತುಂಬಿದ್ರು ಪ್ರೀತಿ ಪಾಲನೆ ಕೊಟ್ಟರು ತುಂಬಾ ಅವಾಗ ಆಳವಾಗಿ ಬಟ್ಟೆಗಳು ಮೆಡಿಟೇಷನ್ ಮಾಡೋದು ಹೆಚ್ಚು ಸೇವೆಯಲ್ಲಿ ತೊಡಗೋದು ಮತ್ತೆ ವಿಂಗ್ಸ್ ಕಾರ್ಯಕ್ರಮಗಳ ಬಗ್ಗೆ ಭಾಷಣ ಮಾಡೋದು ಹೆಂಗೆ ಎಲ್ಲ ತುಂಬಾ ಒಳ್ಳೆಯ ಪ್ರೇರಣೆಯನ್ನು ಹಾಕೋರು ಕೊಟ್ಟರು ನಮಗೆ ನೀವು ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ 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 ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಹೆಡ್ ಕ್ವಾರ್ಟರ್ಸ್ ಏನಿದೆ ರಾಜಸ್ಥಾನ ಮೌಂಟ್ ಅಬು ಅಲ್ಲಿ ಯಾವಾಗಲಾದರೂ ಹೋಗಿದ್ರು ಅಂದರೆ ಶಿವ ನನ್ನ ಮೊದಲನೇದು ಮೌಂಟ್ ಅಬು ರಾಜಸ್ಥಾನ್ಗೆ ಹೋಗಿದ್ದು ಶಿವರಾತ್ರಿ ಎರಡನೇ ಎರಡು ಸಾವಿರ ಮಾರ್ಚ್ನಲ್ಲಿ ಫಸ್ಟ್ ನಾನು ಹೋಗಿದ್ದು ಅಂದರೆ ನಾನು ಸಮರ್ಪಣೆ ಆದ್ಮೇಲೆ ಹೋಗ್ಲಾಯಿತು ಯಾಕಂದರೆ ಮುಂಚೆ ಹೋಗಬೇಕು ಅನ್ನೋ ಇಷ್ಟ ಇದ್ರೂ ಮನೇಲಿ ಯಾರೂ ಒಪ್ಕೊಳ್ತಾ ಇರಲಿಲ್ಲ ಪರ್ಮಿಷನ್ ಕೊಟ್ಟೇ ಇರಲಿಲ್ಲ ಆದರೆ ಆಳವಾಗಿ ಇದೇ ತಪನ ನಡೀತಿತ್ತು ಭಗವಂತ ಭಗವಂತನ ಒಂದು ಈ ಒಂದು ಮಿಲನ ಅಂತ ಏನು ಹೇಳ್ತೀವಿ ಭಗವಂತನ ಪಾದಾರ್ಪಣೆ ಆಗಿದೆ ನಾವು ಹೋಗಬೇಕು ನಾವು ಅವ್ರ ಮಿಲನ ಮಾಡಬೇಕು ಅನ್ನೋ ತಪನ ಬಹಳ ಇತ್ತು ಆದರೆ ಆಗ್ತಾ ಇರಲಿಲ್ಲ ಯಾವಾಗ ಸಮರ್ಪಣೆ ಆದರೂ ಅವಾಗೇ ಅವಕಾಶ ಆಯಿತು ಹೋಗಲಿಕ್ಕೆ ಅಲ್ಲಿಂದ ಹೊಸ್ಪೇಟೆ ಸೇವಾ ಕೇಂದ್ರದಿಂದನೇ ನಾವು ಮೌಂಟ್ ಅಬುಗೆ ಹೋಗಿ ಹೋಗ್ತೀವಿ ನೀವು ಮೌಂಟ್ ಆಬುಗೆ ಮೊದಲನೇ ಬಾರಿ ಹೋದಾಗ ನಿಮ್ಗೆ ಏನು ಅಲ್ಲಿ ಹೇಗೆ ಅನ್ನಿಸ್ತಾ ಅಂದರೆ ನನ್ನ ಹುಡುಕಾಟ ಏನು ನಡೀತಿತ್ತು ಭಗವಂತ ನನ್ನ ಭೇಟಿಯಾಗಬೇಕು ಅವ್ರ ಜೊತೆ ಮಾತಾಡಬೇಕು ಅವರಿಂದ ನನ್ನ ಪವಿತ್ರ ದೃಷ್ಟಿ ತಗೋಬೇಕು ಅಂದರೆ ಎಷ್ಟು ಸುತ್ತಾಡಿಕೊಂಡು ನಾವು ಎಲ್ಲ ಕಡೆ ಹುಡುಕಾಡ್ತಾ ಇದ್ದೆ ನಾನು ಭಗವಂತ ಎಲ್ಲಿದ್ದಾರೆ ಹೆಂಗೆ ಕಾಣಿಸ್ತಾರೆ ಹೆಂಗೆ ದರ್ಶನ ಕೊಡ್ತಾರೆ ಹೆಂಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆಗಳಿತ್ತು ಅಲ್ಲಿ ಹೋದ ತಕ್ಷಣ ಆ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಸಿಕ್ಬಿಡ್ತು ನಮಗೆ ಆ ಯಾರು ಹೃದಯಮೋಹಿನಿ ದಾದೀಜಿಯವರಲ್ಲಿ ಭಗವಂತನ ಒಂದು ಪರಕಾಯ ಪ್ರವೇಶ ಏನಾಗ್ತಿತ್ತು ಅದು ನನಗೆ ರೋಮಾಂಚನವಾಗ್ಬಿಡ್ತು ಮೊದಲನೆಯ ಮಿಲನದಲ್ಲೇ ಭಗವಂತನ ಒಂದು ಕೃಪಾ ದೃಷ್ಟಿ ನನ್ನ ಮೇಲಾಗಿದೆ ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಖುಷಿಯಾಗ್ಬಿಡ್ತು ಆ ಮೊದಲನೆಯ ಮಿಲನದಲ್ಲಿ ಭಗವಂತನ ಮಿಲನದಲ್ಲಿ ಅಂದ್ರೆ ನೀವು ಹುಡುಕ್ತಾ ಭಗವಂತನ ಮೀ ನಮಗೆ ಸಿಕ್ಬಿಟ್ರು ಅಲ್ಲಿ ಮಧುಬಂಧದಲ್ಲಿ ಯಾರೆಲ್ಲ ಸೀನಿಯರ್ಸ್ ಇದ್ದರು ದಾದಿಯರು ದೀದಿಯರು ಅವ್ರನ್ನೆಲ್ಲ ಬಹುಶಃ ನೀವು ಮೀಟ್ ಮಾಡಿರ್ಬೋದು ಅವರನ್ನು ಮೀಟ್ ಮಾಡಿದಾಗ ನಿಮಗೆ ಏನು ಅನ್ನಿಸ್ತು ಇಲ್ಲ ಅವರಿಂದ ಏನು ಪ್ರೇರಣೆ ತಗೊಂಡ್ರಿ ಅವ್ರನ್ನ ನೋಡ್ತಿದ್ದಂಗೆ ನಾವು ಸಹ ಈ ಥರ ತಪಸ್ವಿಗಳಾಗಬೇಕು ಎಷ್ಟು ಇವರೆಲ್ಲ ಭಗವಂತನ ಹತ್ತಿರ ಅವರು ಮಾತಾಡ್ತಾರೆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಆ ಥರ ನಾವು ಸಹ ಸಾಧನೆ ಮಾಡಿ ಒಂದು ಸಮಾಜಕ್ಕೆ ನಾವು ಸಹ ಪ್ರತ್ಯಕ್ಷವಾಗಿ ಎಕ್ಸಾಂಪಲ್ ಆಗಿ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಯಾರ್ಯಾರನ್ನ ಮೀಟ್ ಮಾಡಿದಿರಿ ಯಾವ್ಯಾವ ಅವಾಗ ನಾನು ಮೊದಲನೇ ಇವರು ಮಣಿ ದಾದಿಯವರು ಅವ್ರನ್ನು ಮೀಟ್ ಮಾಡಿದ್ರು ಅವರ ಒಂದು ಪ್ರೀತಿಯ ಪಾಲನೆ ಪ್ರೀತಿಯ ವೈಬ್ರೇಷನ್ಸ್ ತುಂಬ ಇಷ್ಟ ಆಗ್ತಾ ಇತ್ತು ಅವರು ಎಲ್ಲರ ಜೊತೆ ಮಾತಾಡುವಂತಹ ಒಂದು ವಿಧಾನ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಒಂದು ತಾಯಿಯ ಪ್ರೀತಿಯ ಒಂದು ವೈಬ್ರೇಷನ್ಸ್ ಅನ್ನ ಅವ್ರ ಮಾತುಗಳಲ್ಲಿ ನಾವು ಅನುಭವ ಮಾಡ್ತಾ ಇದ್ದೀವಿ ಈಗ ನೀವಿರುವಂತಹ ಸೇವಾ ಕೇಂದ್ರ ದೊಡ್ಡಬಳ್ಳಾಪುರ ಸೇವಾ ಕೇಂದ್ರದಲ್ಲಿ ಅದು ಬೆಂಗಳೂರಿನ ಹತ್ರ ಹಾ ಬೆಂಗಳೂರಿನ ಹತ್ರ ಅಂದ್ರೆ ಬೆಂಗಳೂರಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿ ನಿಮಗೆ ಪಾಲನೆ ಯಾರು ಕೊಟ್ರು ಅಂದ್ರೆ ನಮ್ಮನ್ನ ಅಲ್ಲಿ ನೇಮಿಸಿದ್ದಾರೆ ಅಲ್ಲೇ ನೋಡ್ಕೊಳಕ್ಕೆ ಸೇವಾ ಕೇಂದ್ರನ ಅಂದ್ರೆ ನಾವಲ್ಲಿ ಹೋಗಿ ಇವಾಗ ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ಆಗ್ತಾ ಇದೆ ಅಂತ ಅಂತ ಅವರು ಪದ್ಮಕ್ಕವರು ನಮಗೆ ನಿಮಿತ್ತ ಜೋನ್ ಇನ್ಚಾರ್ಜ್ ಅವರು ಅವರು ನಮ್ಗೆ ತುಂಬಾನೇ ತಾಯಿಯ ಪಾಲನೆಯನ್ನ ಕೊಟ್ಟಿದ್ದಾರೆ ಅವ್ರು ನೋಡ್ತಿದ್ದಂಗೆಲ್ಲ ನಮಗೆ ಒಂದು ಖುಷಿ ಆನಂದ ಆಗ್ತಾ ಇತ್ತು ತಾಯಿಯ ಒಂದು ತಾಯಿನೇ ನಮ್ಮ ತಾಯಿನೇ ನಾವು ಮರಿತಾ ಇದ್ವಿ ಅವ್ರನ್ನ ನೋಡ್ತಾ ಇದ್ರೆ ಮತ್ತು ಹೆಚ್ಚು ಪ್ರೇರಣೆ ಅವರಲ್ಲಿ ಏನಂದರೆ ಏನೇ ನಮ್ಮಲ್ಲಿ ಏನೇ ಕಡಿಮೆ ಇದ್ದರೂ ಅವರು ಪ್ರೀತಿಯಿಂದ ಪಾಲನೆ ಮಾಡಿ ನಮ್ಮನ್ನು ತಿದ್ದಿ ಹೇಳ್ತಾಯಿದ್ರು ಮತ್ತು ಒಳ್ಳೊಳ್ಳೆ ಸೇವೆಯನ್ನು ಮಾಡಲಿಕ್ಕೆ ತುಂಬಾ ಉತ್ಸಾಹವನ್ನು ತುಂಬ್ತಾ ಇದ್ರು ಅಂದರೆ ನಿಮ್ಮ ಈ ಸಮಾಜ ಸೇವೆಗೆ ಆಧ್ಯಾತ್ಮಿಕ ದಾರಿಗೆ ಪೂರ್ತಿ ಭದ್ರ ಬುನಾದಿ ವರ್ಮ್ರು ಹೌದೌದು ಯಾಕೆ ಅಂತಂದರೆ ಅವ್ರನ್ನ ನೋಡ್ತಿದ್ದಂಗೆಲ್ಲ ನಮಗೇನು ಪ್ರೇರಣೆ ಆಗ್ತೀನೋ ಅವರು ಒಂದು ಹೇಳ್ತಾ ಇದ್ರು ಯಾವಾಗಲೂ ಯಂಗ್ ಮ್ಯಾನ್ ಈಸ್ ಸ್ಲೀಪಿಂಗ್ ಓಲ್ಡ್ ಮ್ಯಾನ್ ಈಸ್ ವರ್ಕಿಂಗ್ ಅಂತ ಅಂದರೆ ನಮ್ಮ ವೃದ್ಧರು ಏನಿದ್ದಾರೆ ಅವರೆಲ್ಲ ತುಂಬಾ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಯುವ ಜನತೆ ನಿದ್ದೆ ಮಾಡ್ತಾ ಇದೆ ಅಂತ ಆದರೆ ಅವರೆಲ್ಲ ಅಂಥ ಸ್ಪೋರ್ಟಿವ್ನೆಸ್ ಇರ್ತಾ ಇತ್ತು ನಮ್ಮ ಪದ್ಮಾ ಅವರಲ್ಲಿ ಅವ್ರು ಯಾವಾಗಲೂ ಕ್ರಿಯೇಟಿವ್ ಆಗಿರ್ತಾಯಿದ್ರು ಮತ್ತು ಎಲ್ಲರಿಗೂ ಪ್ರೇರಣೆ ಕೊಡ್ತಾರೆ ಹೊಸ ನೂತನ ನೂತನವಾದ ಸೇವೆಗಳನ್ನು ಅವ್ರು ಮಾಡ್ತಾಯಿದ್ರು ಅವರು ನೋಡ್ತಾ ಇದ್ದಾಗೆಲ್ಲ ನಮಗೂ ಅದೇ ಥರ ಪ್ರೇರಣೆ ಸಿಗ್ತಾ ಇತ್ತು ಒಳ್ಳೆ ಸೇವೆ ನೂತನ ಸೇವೆ ಮಾಡಿ ಬಾಬುರನ್ನ ಪ್ರತ್ಯಕ್ಷ ಮಾಡಬೇಕು ಅನ್ನುವಂಥ ಪ್ರೇರಣೆ ನಾವು ಅವರಲ್ಲಿ ನೋಡ್ತಾ ಇದ್ದೀವಿ ಯಾವತ್ತೂ ಅವರು ಮನಸ್ಸು ಬಾಡೋ ಮುಖ ಬಾಡೋ ಅಂಥ ಮುಖ ನಾವು ಯಾವತ್ತೂ ನೋಡಲೇ ಇಲ್ಲ ಯಾವಾಗಲೂ ಹರ್ಷಿತ ಮುಖಿ ಗಂಭೀರತೆಯೂ ಇತ್ತು ಜೊತೆಯಲ್ಲಿ ಅವರು ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿದ್ದರು ನೀವು ಜ್ಞಾನಕ್ಕೂ ಬಂದಾದ್ಮೇಲೆ ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಸೆಟ್ ಮಾಡ್ಕೊಳ್ತೀರ ಅಂದ್ರೆ ಬಾಬೋರು ಏನು ನಮಗೆ ಶ್ರೀಮತ ಅಂತ ಕೊಟ್ಟಿದ್ದಾರೆ ಬೆಳಗ್ಗೆ ಅಮೃತ ಗಳಿಗೆಯಲ್ಲಿ ಎದ್ದು ಭಗವಂತನಿಂದ ವರದಾನಗಳನ್ನ ತಗೊಳ್ಬೇಕು ಅವರು ನಮಗೆ ವಿಶೇಷವಾದ ಪಾಲನೆಯನ್ನು ಕೊಡುವ ಸಮಯ ಅಮೃತ ವೇಳೆ ನಂತರ ನೆಕ್ಸ್ಟ್ ಮುರಳಿಯ ಕ್ಲಾಸ್ ಇರ್ತಾ ಇತ್ತು ನಂತರ ನಮ್ಮ ದಿನಚರಿ ಅಂದರೆ ನಾವು ಐದು ಟ್ರಾಫಿಕ್ ಕಂಟ್ರೋಲ್ಸ್ ಎಲ್ಲ ಇರುತ್ತೆ ಅದನ್ನು ಭಗವಂತನ ಧ್ಯಾನವನ್ನು ಮಾಡ್ತಾನೆ ನಾವು ಪ್ರತಿಯೊಂದು ಕಾರ್ಯವ್ಯವಹಾರಗಳನ್ನು ಮಾಡ್ತಾಯಿದ್ವಿ ಮತ್ತು ಮಧ್ಯ ಮಧ್ಯದಲ್ಲಿ ಹೊರಗಡೆ ಸೇವೆ ಮಾಡಲಿಕ್ಕೂ ಸಹ ಪ್ರದರ್ಶನಿಗಳು ಮೇಳ ಜಾತ್ರೆಗಳು ಅಲ್ಲಿ ಹೋಗಿ ಪ್ರದರ್ಶನಿಗಳಾಕೋದು ಮತ್ತು ಸಭೆಯಲ್ಲಿ ಹೋಗಿ ಭಾಷಣ ಮಾಡೋದು ಭಗವಂತನ ಒಂದು ಸಂದೇಶವನ್ನು ಕೊಡುವಂಥದ್ದು ಎಲ್ಲ ಮಾಡ್ತಾಯಿದ್ವಿ ನೀವು ಯೋಗದಲ್ಲಿ ಯಾವುದಾದ್ರೂ ವಿಶೇಷ ಅನುಭವಗಳಿದ್ರೆ ಹಂಚ್ಕೊಳ್ತೀರಾ ಅಂದರೆ ಯೋಗ ಮಾಡಬೇಕಾದ್ರೆ ಹೆಚ್ಚು ನಾನು ಸೋಲ್ ಕಾನ್ಷಿಯಸ್ ತುಂಬಾ ಸೋಲ್ ಅಲ್ಲಿ ಮಗ್ನವಾದಾಗ ಭಗವಂತನ ಒಂದು ಶಕ್ತಿಯ ಒಂದು ಲೈಟ್ನೆಸ್ಸನ್ನು ನಾನು ಅನುಭವ ಮಾಡ್ತೇನೆ ಜೊತೆಯಲ್ಲಿ ಇಬ್ರು ಕುಟಿಯಲ್ಲಿ ಆತ್ಮನಕ್ಷತ್ರ ಜ್ಯೋತಿ ಹಲವಾರು ಬಾರಿ ನನಗೆ ಸಾಕ್ಷಾತ್ಕಾರ ಆಗಿದೆ ಆದರೆ ಬ್ರಹ್ಮ ಬಾಬಾರವ್ರ ಮುಖ ನೋಡಿದಾಗೆಲ್ಲ ಹೆಚ್ಚು ತಪಸ್ಸು ಮಾಡಬೇಕಾದ್ರೆ ಅವರು ನನ್ನ ನೋಡಿ ಖುಷಿಯ ಒಂದು ಪ್ರೀತಿಯ ದೃಷ್ಟಿಯನ್ನು ಕೊಡ್ತಿದ್ದಾರೆ ಶಕ್ತಿಯನ್ನು ತುಂಬುತ್ತಿದ್ದಾರೆ ಅನ್ನೋ ಒಂದು ಅನುಭವನ ನಾನು ಮಾಡ್ತೇನೆ ನೀವು ಸುಮಾರು ಇಪ್ಪತ್ ಮೂರು ವರ್ಷದಿಂದ ಈ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇದ್ವಿ ಇಪ್ಪತ್ಮೂರು ವರ್ಷಗಳ ಹಿಂದಿನ ನಿಮ್ಮ ಜೀವನಕ್ಕೂ ಇಪ್ಪತ್ಮೂರು ವರ್ಷದ ನಂತರದ ಹಿಂದಿನ ಜೀವನಕ್ಕೂ ನಿಮ್ಮಲ್ಲಿ ಏನೇನು ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಆಗ ಜೀವನವನ್ನ ನಾವು ನಡೆಸ್ತಾ ಇದ್ವಿ ಆದರೆ ಗುರಿನೇ ಇಲ್ಲದೆ ಗುರುನೇ ಇಲ್ಲದೆ ನಾವು ಜೀವನ ನಡೆಸ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತಂದರೆ ಏನು ಎಲ್ಲ ಎಲ್ಲಿ ನೋಡಿದ್ರು ಪಾಪಾಚಾರ ಭ್ರಷ್ಟಾಚಾರಗಳು ಅತ್ಯಾಚಾರಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಆದರೆ ಗುರಿ ಉದ್ದೇಶನೇ ಇಲ್ಲದೆ ಇರೋ ನೀರಸವಾದ ಜೀವನವನ್ನು ನಾವು ನಡೆಸ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಒಂದು ದುಃಖಮಯವಾದಂತಹ ಸನ್ನಿವೇಶಗಳನ್ನೇ ನಾವು ಜಾಸ್ತಿ ನೋಡ್ತಾ ಇದ್ವಿ ಮನೆಯಲ್ಲಿ ಯಾರಾದರೂ ಸಾವಾಗುತ್ತೆ ಅದರಿಂದನೂ ದುಃಖಿತ್ತು ಇನ್ನೊಬ್ಬರಿಗೆ ಒಬ್ಬರು ಜಗಳ ಆಡ್ತಾರೆ ಇದೆಲ್ಲ ಜಂಜಾಟಗಳು ಎಷ್ಟು ಎಲ್ಲರೂ ಸಹ ಗೊಂದಲದಲ್ಲಿದ್ದಾರೆ ಟೆನ್ಷನ್ ಲೈಫಲ್ಲಿದ್ದಾರೆ ಒಂದು ಗುರಿ ಉದ್ದೇಶನೇ ಇಲ್ಲದೇ ಇರುವಂಥ ಜೀವನ ತುಂಬ ಕತ್ತಲೆ ಪ್ರಪಂಚದಲ್ಲಿದ್ದಾರೆ ಜನ ಅಂತ ಅನ್ನಿಸ್ತಾ ಇತ್ತು ಹೆಂಗೆ ಇವ್ರನ್ನೆಲ್ಲ ಉದ್ಧಾರ ಮಾಡಬೇಕು ಹೆಂಗೆ ಒಳ್ಳೆಯವರು ಚೆನ್ನಾಗಿ ಮಾಡಬೇಕು ಸುಮ್ಮನೆ ಒಬ್ಬರು ನಾಲ್ಕು ಜನ ಹೇಳಿದ್ರು ಅವರು ಸುಧಾರಣೆ ಮಾಡುವಂಥದ್ದು ಏನು ಕಾಣಿಸ್ತಾನೆ ಇಲ್ವಲ್ಲ ಎಲ್ಲ ಪತನದ ಕಡೆಗೆ ಹೋಗ್ತಿದೆ ಈ ಪ್ರಪಂಚ ಅಂತ ಅನ್ನಿಸ್ತಾ ಇತ್ತು ಆದರೆ ಯಾವಾಗ ಭಗವಂತನ ಜ್ಞಾನನ ನಾವು ಇದನ್ನು ತಿಳ್ಕೊಂಡ್ವಿ ಅದು ಫುಲ್ಲು ಬೆಳಕಾದಂಗಾಯ್ತು ಜ್ಞಾನದ ಬೆಳಕು ನಾಲೆಜ್ ಈಸ್ ಲೈಟ್ ಆ್ಯಂಡ್ ಮೈಟ್ ಅಂತ ಹೇಳ್ತಾರಲ್ಲ ಹಂಗೆ ಭಗವಂತನ ಒಂದು ಜ್ಞಾನದ ಒಂದು ಪ್ರಕಾಶ ಆ ಶಕ್ತಿ ನಮಗೆ ಏನಾಯ್ತು ಇವಾಗ ನೂತನ ಸಮಾಜ ನಿರ್ಮಾಣಕ್ಕೆ ಭಗವಂತನ ಶಕ್ತಿ ನಮ್ಗೆ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಮೂಲಕ ನಮಗೆ ವಿಶ್ವ ನಿರ್ಮಾಣದ ಕಾರ್ಯ ಏನು ಕನಸಲ್ಲ ಅದು ನನ್ನ ಸಾಗಿ ಆಗುತ್ತೆ ಅನ್ನುವಂತಹ ದೃಢವಾದ ವಿಶ್ವಾಸ ಭಗವಂತ ನಮಗಿಲ್ಲಿ ಕೊಟ್ಟಿದ್ದಾರೆ ಇವಾಗ ಈಗ ಇಪ್ಪತ್ತ್ಮೂರು ವರ್ಷಗಳ ನಿಮ್ಮ ಜೀವನದ ಪರಿವರ್ತನೆಯ ನಂತರ ನಿಮ್ಮ ಬಂಧು ಬಳಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಹಪಾಠಿಗಳು ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅಂದರೆ ಮುಂಚೆ ಅಯ್ಯೋ ಎಲ್ಲ ಬಿಟ್ಟು ಇವರು ಸ ಸನ್ಯಾಸಿಯಾಗಿಬಿಟ್ಟಿದ್ದಾರೆ ಏನೂ ಬೇಕಾಗಿಲ್ಲ ಸಪ್ಪೆ ಸಪ್ಪೆ ಜೀವನ ಇರ್ತು ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅಂದರೆ ಈಗ ನಿಮ್ಮ ಜೀವನವೇ ತುಂಬ ಚೆನ್ನಾಗಿದೆ ಪ್ರೇರಣಾದಾಯಕವಾದ ಜೀವನ ನೀವು ನಡೆಸ್ತಾ ಇದ್ದೀರಾ ಎಷ್ಟೊಂದು ಶಾಂತಿ ಇದೆ ಎಷ್ಟು ಖುಷಿ ಇದೆ ನಿಮ್ಮ ಜೀವನದಲ್ಲಿ ಇದು ಒಳ್ಳೆಯ ಜೀವನ ಅಂತ ಈಗ ಅವರೇ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆಧ್ಯಾತ್ಮಿಕ ಜೀವನ ಒಂದು ಸಾರ್ಥಕ ಜೀವನ ಸಾರ್ಥಕ ಜೀವನ ಅಂತ ಅವ್ರಿಗೂ ಅನಿಸಿದೆ ಈ ಆಧ್ಯಾತ್ಮಿಕತೆ ಮಾನವ ಜೀವನಕ್ಕೆ ಪ್ರತಿಯೊಬ್ಬ ಮನುಷ್ಯನು ಏನಕ್ಕೆ ಅವಶ್ಯಕತೆ ಏನು ಅವಶ್ಯಕತೆ ಇದೆ ಅಂದ್ರೆ ಯಾವಾಗ ನಾವು ಈ ಆಧ್ಯಾತ್ಮಿಕತೆಯ ಪಥದಲ್ಲಿ ನಾವು ನಡೀತೀವಿ ಆಗ ನಾವು ಧೈರ್ಯ ಸಾಹಸವಾಗಿ ಮುನ್ನುಗ್ಗುವಂತಹ ಒಂದು ಶಕ್ತಿಯನ್ನು ಕೊಡತ್ತೆ ನಮಗೆ ಈ ಒಂದು ಭಗವಂತನ ಒಂದು ಸಂದೇಶ ಅಥವಾ ಜ್ಞಾನ ಅಂತ ಹೇಳ್ಬೋದು ಅಂದರೆ ಈ ಒಂದು ಆಧ್ಯಾತ್ಮಿಕ ಪಥದಲ್ಲಿ ನಾವು ನಡೆಯೋದ್ರಿಂದ ನಮ್ಮ ಜೀವನ ಏನಾಗುತ್ತೆ ನಮ್ಮನ್ನು ಶ್ರೇಷ್ಠತೆಯಡೆಗೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಸತ್ಸಂಗತ್ವೆ ನಿಸ್ಸಂಗತ್ವ ನಿಸ್ಸಂಗತ್ವೆ ನಿರ್ಮೋಹತ್ವ ಅಂತ ಹೇಳ್ತಾರೆ ಆದರೆ ಸತ್ಯವಾದ ಸಂಘ ಭಗವಂತನ ಸಂಘ ಅಂದರೆ ಒಳ್ಳೆಯ ಸಂಘ ನಮ್ಮನ್ನು ಶ್ರೇಷ್ಠತೆಯಡೆಗೆ ಕರ್ಕೊಂಡು ಹೋಗುತ್ತೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸ್ಬಿಡುತ್ತೆ ಅದಕ್ಕೆ ಇಲ್ಲಿ ನಾವು ಆಧ್ಯಾತ್ಮಿಕತೆಯ ಸತ್ಸಂಗದಲ್ಲಿ ನಾವು ತೊಡಗಿದಾಗ ಏನಾಗುತ್ತೆ ನಾವು ಶ್ರೇಷ್ಠತೆಯಡೆಗೆ ಹೋಗ್ತಾ ಹೋಗ್ತೀವಿ ಜೊತೆಯಲ್ಲಿ ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಂಡು ಇತರರ ಜೀವನಕ್ಕೂ ದಾರಿದೀಪವಾಗಿ ನಾವು ಕೆಲಸ ಮಾಡಬಹುದು ಸುಖಮಯ ಜೀವನಕ್ಕೆ ಆಧ್ಯಾತ್ಮಿಕತೆ ತುಂಬಾ ಅವಶ್ಯಕೆ ನಿಮ್ಮ ಈ ಸಂಪೂರ್ಣ ಆಧ್ಯಾತ್ಮಿಕ ಜೀವನದಿಂದ ನಮ್ಮ ಪ್ರೇಕ್ಷಕರಿಗೆ ಏನನ್ನ ಹೇಳದಕ್ ಬಯಸ್ತೀರಿ ಅಂದರೆ ಕಡೆದಾಗಿ ನಾನು ಇದನ್ನೇ ಹೇಳಕ್ಕೆ ಬಯಸ್ತೇನೆ ಅಂದರೆ ಎಷ್ಟು ನಾವು ಈ ಒಂದು ಆಧ್ಯಾತ್ಮಿಕತೆಯ ಪಥದಲ್ಲಿ ನಾವು ನಡೀತಾ ಹೋಗ್ತೀವಿ ಆಗ ಭಗವಂತನ ಸೂಕ್ಷ್ಮವಾದ ಶಕ್ತಿ ನಮ್ಮ ಜೊತೆಯಲ್ಲಿರುತ್ತೆ ನಾವು ಒಂಟಿಯಲ್ಲ ನಮ್ಮ ಜೊತೆ ಭಗವಂತನ ಶಕ್ತಿ ಇದೆ ಜೊತೆಯಲ್ಲಿ ಭಗವಂತನ ಜ್ಞಾನ ಅವರು ಹೇಳುವಂತಹ ಒಂದು ರಾಜಯೋಗದ ಧ್ಯಾನದಿಂದ ನಮ್ಮ ಜೀವನವನ್ನು ಸುಖಮಯವಾದಂತಹ ಹೂಗುಚ್ಛವಾಗಿ ಮಾಡ್ಕೋಬಹುದು ಸುಗಂಧ ಭರಿತವಾದ ಹೂವಿನ ತೋಟದಂತೆ ನಮ್ಮ ಜೀವನವನ್ನ ಮಾಡ್ಕೋಬಹುದು ನಮ್ಮ ಒಂದು ಜೀವನವನ್ನ ನೋಡಿ ಅನೇಕರಿಗೆ ಪ್ರೇರಣೆ ಕೊಡುವಂತ ಸ್ಫೂರ್ತಿದಾಯಕವಾದ ಜೀವನವನ್ನ ನಾವು ಕೊಟ್ಟು ಉದಾಹರಣೆ ಆಗ್ಬೋದು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ದರ್ಶಕರಿಗೆ ನಿಮ್ಮ ಜೀವನದ ಅನುಭವಗಳನ್ನ ಹಂಚ್ಕೊಂಡ್ರಿ ಹಾಗೆ ನಿಮ್ಮ ಆಸೆ ಏನಿದೆ ಸಮಾಜ ಸೇವೆ ಆಸೆ ಇದು ಹೀಗೆ ನಡೀತಾ ಇರಲಿ ಹಾಗೆ ನಿಮ್ಮ ಆಧ್ಯಾತ್ಮಿಕ ಜೀವನವೂ ಸಹ ಹೀಗೆ ನಡೀತಾ ಸಮಾಜಕ್ಕೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಲಿ ಅಂತ ಹೇಳ್ತಾ ನಿಮಗೆ ಭಾಳ ಭಾಳ ಧನ್ಯವಾದ ನಮಸ್ಕಾರ ನೋಡಿದ್ರಲ್ಲ ಪ್ರೇಕ್ಷಕರೇ ಅಕ್ಕವರು ಜೀವನದ ಆಧ್ಯಾತ್ಮಿಕ ಜೀವನ ಹೇಗಿತ್ತು ಅಂತ ಇದೇ ರೀತಿಯ ಆಧ್ಯಾತ್ಮಿಕ ಜೀವನ ನಿಮಗೂ ಸಹ ಬೇಕಾಗಿದ್ದಲ್ಲಿ ನೀವು ಸಹ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೋಬೇಕು ಅಂತ ಇದ್ದಲ್ಲಿ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ತಿಳಿಸುವಂತ ಆಧ್ಯಾತ್ಮಿಕ ಜ್ಞಾನವನ್ನು ಕಲಿತು ನಿಮ್ಮ ಜೀವನವನ್ನು ಸಹ ಪರಿವರ್ತನೆ ಮಾಡಿಕೊಳ್ಳಿ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ